ನಮ್ಮ ಕನ್ನಡದ ಅವಾರ್ಡ್ ವಿನ್ನಿಂಗ್ ನಟ ಅಂದರೆ ಅವರೇ ರಮೇಶ್ ಭಟ್ ಅವರು. ಶಂಕರ್ ನಾಗ್ ಅವರ ಸಮಯದಿಂದಲೂ ಕೂಡ ಉತ್ತಮವಾಗಿ ಸಿನಿಮಾದಲ್ಲಿ ನಡೆಸುತ್ತಾ ಬಂದಿದ್ದಾರೆ. ಶಂಕರ್ ನಾಗ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಲ್ಲ, ಆ ಒಂದು ಟೈಮ್ನಲ್ಲಿ ರಮೇಶ್ ಭಟ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದು. ಶಂಕರ್ ನಾಗ್ ಜೊತೆ ಉತ್ತಮವಾದಂಥ ಒಡನಾಟ ಇತ್ತು, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ ಒಂದು ಟೈಮ್ನಲ್ಲಿ ನಟಿಸಿದ್ದಾರೆ, ಜೊತೆಗೆ ಉತ್ತಮವಾದಂಥ ಲೈಫನ್ನು ಕೂಡ ಎಂಜಾಯ್ ಮಾಡಿದರು, ಉತ್ತಮವಾದಂಥ ಸಮಯವನ್ನು ಕೂಡ ಕಳೆದಿದ್ದರು, ಕೋಸ್ಟಾರ್ಸ್ಗಳ ಜೊತೆ ತುಂಬ ಚೆನ್ನಾಗಿ ಬೆರೆಯುತ್ತಿದ್ದರು. ಸೊ ಶೂಟಿಂಗ್ ಇದ್ದಾಗಲೆಲ್ಲ ಬೆಂಗಳೂರಿಗೆ ಬರ್ತಿದ್ದರು. ರಮೇಶ್ ಭಟ್ ಅವರದ್ದು ಮೂಲತಃ ಕುಂದಾಪುರ, ಸ್ವಲ್ಪ ದೊಡ್ಡವರಾದ ಮೇಲೆ ಇವರು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾರೆ. ಸೊ ಇಲ್ಲಿಯೇ ಚಾಮರಾಜಪೇಟೆಯಲ್ಲಿ ಓದ್ಕೊಂಡಿರ್ತಾರೆ, ನಂತರ ಬೆಂಗಳೂರಿನ ಎಸ್ ಜೆ ಪಾಲಿಟೆಕ್ನಿಕ್ಸಲ್ಲಿ ಡಿಪ್ಲೊಮಾನು ಕೂಡ ಮುಗಿಸ್ಕೋತಾರೆ, ಒಳ್ಳೆಯ ಕೆಲಸವೂ ಕೂಡ ಸಿಗುತ್ತೆ, ಜೊತೆಗೆ ತಂದೆಯ ಬಿಸ್ನೆಸ್ಸನ್ನು ಕೂಡ ನೋಡ್ಕೋತಿದ್ರು. 1960 ಮತ್ತು 70 ದಶಕದಲ್ಲಿ ತುಂಬ ಚೆನ್ನಾಗಿ ರಂಗಭೂಮಿಯಲ್ಲಿ ಕೂಡ ತೊಡಗಿಸಿಕೊಂಡಿದ್ರು, ಸಾಕಷ್ಟು ನಾಟಕಗಳ ತಂಡ ಜೊತೆಗೆ ಸೇರಿ ಕೆಲಸವನ್ನು ಕೂಡ ಮಾಡಿದರು. ಸೊ ಎಲ್ಲ ತಂಡಗಳ ಜೊತೆ ಸೇರಿ ನಾಟಕವನ್ನು ಮಾಡುತ್ತಿದ್ದ ಸಮಯದಲ್ಲಿ ಪರಿಚಯವಾಗಿದ್ದು ಶಂಕರ್ ನಾಗ್ ಅವರು. ಸಾಕಷ್ಟು ಟಿ ವಿ ಸೀರೀಸ್ಗಳನ್ನು ಮಾಡಿದ್ರು, ಸಿನಿಮಾಗಳನ್ನು ಮಾಡಿದ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಮಾಲ್ಗುಡಿ ಡೇಸ್ ಎಂಬ ಸೀರೀಸ್ಗೆ. ಇಲ್ಲಿಯ ತನಕ ಸಾಕಷ್ಟು ಅವಾರ್ಡ್ಗಳನ್ನು ಕೂಡ ಗೆದ್ದಿದ್ದಾರೆ. ಶಂಕರ್ ನಾಗ್ ಅವರ ಜೊತೆ ಒಳ್ಳೊಳ್ಳೆ ಸಿನಿಮಾಗಳಿದೆ ನಟಿಸಿದ್ದಾರೆ, ತುಂಬಾ ಫೇಮಸ್ ಆದಂಥವರು. ಮಿಂಚಿನ ಊಟ 1980, ಗೀತಾ, ನೋಡಿ ಸ್ವಾಮಿ ನಾವು ವಿರೋಧೈಕೆ, ಪರಮೇಶಿ ಪ್ರೇಮ ಪ್ರಸಂಗ, ಆಕ್ಸಿಡೆಂಟ್, ಒಂದು ಮುತ್ತಿನ ಕತೆ, ನರಸಿಂಹ, ಇದು ಸಾಧ್ಯ, ಸೋಯಿಗೆ ಒಂದ ಎರಡ, ಆ ಒಂದು ಟೈಮ್ನಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ಈಗ ಇವರು ಹೆಚ್ಚಾಗಿ ಪೋಷಕ ಪಾತ್ರದಲ್ಲಿ ನಡೆಸೋದು, ಮಗ ಇರೋದು, ಮೊಮ್ಮಕ್ಕಳು ಕೂಡ ಇದ್ದಾರೆ, ಅದ್ಭುತವಾದಂಥ ಲೈಫನ್ನು ಈಗ ಎಂಜಾಯ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಇವರಿಗೆ ಸಿನಿಮಾ ಆಫರ್ಸ್ಗಳು ಬರ್ತಾ ಇರುತ್ತೆ, ಪೋಷಕ ಪಾತ್ರಗಳಿಗೆ ನಡೆಸುತ್ತಿದ್ದಾರೆ.